ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದೆ. ಜನನೆಚ್ಚಿನ ಕಾರ್ಯಕ್ರಮಗಳು ರೂಪಿಸಿದ್ದರಿಂದ ಜನರು ಕೈಬಿಡುವುದಿಲ್ಲ. ಕಾಕಪಾಡದಲ್ಲಿ ನಟಿ ತಾರಾ ವಿಶ್ವಾಸ. ಸರಿಯಾದ ಸಮಯಕ್ಕೆ ಬಾರದ ಸರ್ಕಾರಿ ಶಾಲೆಯ ಶಿಕ್ಷಕರು, ಗುರುಗಳಿಗಾಗಿ ಕಾದುಕೊಳ್ಳುತ್ತಿರುವ ವಿದ್ಯಾರ್ಥಿಗಳು. ಬೀದರ್ ಜಿಲ್ಲೆಯ ಔರ ತಾಲೂಕಿನ ತೆಗಂಪುರ್ ಗ್ರಾಮದಲ್ಲಿ ಘಟನೆ. ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯ ದಿಢೀರ್ನೇ ವರ್ಗಾವಣೆ. ವರ್ಗಾವಣೆ ಖಂಡಿಸಿ ತಾಲೂಕು ಪಂಚಾಯತಿಯ ಸಾಮಾನ್ಯ ಸಭೆ ಮುಂದೂಡಿಕೆ. ಹರಿಹರ ತಾಲೂಕು ಪಂಚಾಯತಿ ಅಧ್ಯಕ್ಷೆ ಶ್ರೀದೇವಿ ನೇತೃತ್ವದಲ್ಲಿ ನಡೆಯಬೇಕಾಗಿದ್ದ ಸಭೆ. ಈಗ ವಾರ್ತೆಗಳ ವಿವರ. ತಿರುಪತಿ ತಿರುಮಲ ದೇವಸ್ಥಾನವೇ ಮೈವೆತ್ತಿ ಬಂದಂತಹ ಕಲಬುರಗಿ ಅನ್ವಯ ಮೈದಾನ ಬದಲಾಗಿತ್ತು. ಸಹಸ್ರಾರು ಜನರ ಸಮ್ಮುಖದಲ್ಲಿ ಭಾನುವಾರ ಅದ್ದೂರಿಯಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ನೆರವೇರಿತು. ತಿರುಪತಿ ವೆಂಕಟೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಅನಂತ ನಾರಾಯಣಾಚಾರ್ಯ ಅವರ ನೇತೃತ್ವದಲ್ಲಿ ಅರ್ಚಕರ ತಂಡದವರು ಕಲ್ಯಾಣೋತ್ಸವದ ಕೈಂಕರ್ಯವನ್ನು ಸುಮಾರು 2 ಗಂಟೆಯವರೆಗೆ ನೆರವೇರಿಸಿದರು. ಸಂಜೆಯಿಂದಲೇ ತಂಡೋಪತಂಡವಾಗಿ ನಗರದ ಜನರು ರೇಷ್ಮೆ ವಸ್ತ್ರಗಳನ್ನು ಧರಿಸಿಕೊಂಡು ಮೈದಾನದತ್ತ ಹೆಜ್ಜೆ ಹಾಕಿದರು. ವೈಭವಿತವಾಗಿ ನಿರ್ಮಿಸಲಾದ ವೇದಿಕೆಯಲ್ಲಿ ಅರ್ಚಕರು ಶ್ರೀನಿವಾಸ ಹಾಗೂ ಶ್ರೀದೇವಿ ಪದ್ಮಾವತಿ ದೇವಿಯವರಿಗೆ ಪೂಜೆ ಸಲ್ಲಿಸಿದರು. ಮೊದಲು ಸ್ಥಳ ಶುದ್ಧಿಯ ಕೈಂಕರ್ಯ ನೆರವೇರಿಸಿದ ಬಳಿಕ ಲೋಕಕ್ಕೆ ಸಕಲ ಸಮೃದ್ಧಿಯನ್ನು ನೀಡುವಂತೆ ಶ್ರೀನಿವಾಸ ದೇವರಿಗೆ ಬೇಡಿಕೊಳ್ಳುವುದಾಗಿ ಅಂಕುರ್ಪಣೆ ಮಾಡಲಾಯಿತು. ಬಳಿಕ ಶ್ರೀನಿವಾಸ ಹಾಗೂ ಶ್ರೀದೇವಿ ಪದ್ಮಾವತಿ ದೇವಿಯರಿಗೆ ಕಂಕಣ ಬಂಧನವನ್ನು ನೆರವೇರಿಸಲಾಯಿತು. ಮಂತ್ರಘೋಷ, ಮಂಗಳ ವಾದ್ಯಗಳು ಹಾಗೂ ಶ್ರೀನಿವಾಸನನ್ನ ಸುತ್ತಿಸುವ ಗೀತೆಗಳನ್ನು ಕಲಾವಿದರು ಹಾಡುವ ಮೂಲಕ ಕಲ್ಯಾಣೋತ್ಸವಕ್ಕೆ ಕಳೆ ಮೂಡಿಸಿದರು. ಅರ್ಚಕರು ಶ್ರೀನಿವಾಸ, ಶ್ರೀದೇವಿ, ಪದ್ಮಾವತಿಗೆ ನೂತನ ವಸ್ತ್ರಗಳನ್ನು ತೊಡಿಸುವ ಮುನ್ನ ಭಕ್ತ ಸಮೂಹಕ್ಕೆ ತೋರಿಸಿದರು. ಆಗ ಎಲ್ಲರೂ ವೇದಿಕೆಯತ್ತ ನಮಿಸಿ ಕೃತಜ್ಞರಾದರು. ಮಾಂಗಲ್ಯ ಧಾರಣೆಯ ಮಹಾಸಂಕಲ್ಪ ಸಂದರ್ಭದಲ್ಲಿ ಭಕ್ತರು ಗೋವಿಂದ ಗೋವಿಂದ ಎಂದು ಕೂಗುವ ಮೂಲಕ ಶ್ರೀನಿವಾಸ ಕಲ್ಯಾಣಕ್ಕೆ ಸಾಕ್ಷಿಯಾದರು. ಮೈದಾನದಲ್ಲಿ ಪೊಲೀಸ್ ಸಿಬ್ಬಂದಿ ಅಲ್ಲದೆ 1,000ಕ್ಕೂ ಅಧಿಕ ಸ್ವಯಂ ಸೇವಕರನ್ನು ನಿಯೋಜಿಸಲಾಗಿತ್ತು. ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ನ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾರ್ಯಕ್ರಮವನ್ನು ಆಯೋಜಿಸಿದ ಗುಪ್ತ ದಂಪತಿಗೆ ಅರ್ಚಕರು ತಿರುಪತಿ ತಿರುಮಲ ದೇವಸ್ಥಾನದ ವತಿಯಿಂದ ಆಶೀರ್ವಾದ ರೂಪದಲ್ಲಿ ವಸ್ತ್ರಗಳನ್ನು ನೀಡಿದರು. ವೇದಿಕೆಯ ಎದುರುಗಡೆ ಕುಳಿತಿದ್ದ ಭಕ್ತರಿಗೆ ವೇದಿಕೆಯ ದೃಶ್ಯಗಳನ್ನು ಸ್ಪಷ್ಟವಾಗಿ ತೋರಿಸುವ ಸಲುವಾಗಿ ಮೈದಾನದಲ್ಲಿ 2 ಬದಿಯಲ್ಲಿ 6 ಪರದೆಗಳನ್ನು ಅಳವಡಿಸಲಾಗಿತ್ತು. ಕಾರ್ಯಕ್ರಮದ ಆಯೋಜಕರಾದ ಸಂಜೀವ್ ಗುಪ್ತಾ, ಮಂಜುಳಾ ದಂಪತಿ, ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ದಾಕ್ಷಾಯಣಿ ಎಸ್ ಅಪ್ಪ, ಮಾಜಿ ಸಚಿವ ಶರಣಪ್ರಕಾಶ್ ಪಾಟೀಲ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್, ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಶರಣ್ಕುಮಾರ್ ಮೋದಿ, ವೀರಶೈವ ಸಮಾಜದ ಜಿಲ್ಲಾ ಘಟಕದ ಅಧ್ಯಕ್ಷ ಅರುಣ್ಕುಮಾರ್ ಎಸ್ ಪಾಟೀಲ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಸರ್ವೇ ರಕ್ಷಂತು ಯೋಜಿನಿ ದೇವಿ ವಸುಂಧರಾ ದೇವಿ ವಾಸವಿ ಬ್ರಹ್ಮದತ್ತಿಣ ಯಶೋಧೆ ಕಂದ ದೃಷ್ಟಿಯಿಂದ ನೋಡಲಾಗದೋ, ಆ ಎಷ್ಟು ದಿನ ಕಷ್ಟ ಪಡುವನೋ, ಯಶೋಧೆ ಕಂದ ದೃಷ್ಟಿಯಿಂದ ನೋಡಲಾಗದೋ, ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟನಾದ ಜನ್ಮದೋಳು, ಮುಟ್ಟಿ ನಿನ್ನ ಹರಿಹರ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಜೆಡಿ ಗಂಗಾಧರ್ ಅವರ ಹಠಾತ್ ವರ್ಗಾವಣೆಯಿಂದಾಗಿ ಸೋಮವಾರ ನಡೆಯಬೇಕಾಗಿದ್ದ ತಾಲೂಕು ಪಂಚಾಯತಿಯ ಸಾಮಾನ್ಯ ಸಭೆ ಮುಂದೂಡಿರುವುದಾಗಿ ಅಧ್ಯಕ್ಷೆ ಶ್ರೀಮತಿ ಶ್ರೀದೇವಿ ಮಂಜಪ್ಪ ಘೋಷಣೆ ಮಾಡಿದ್ದಾರೆ. ಅಂತಹ ಅಧಿಕಾರಿಯನ್ನ ವರ್ಗಾವಣೆ ಮಾಡಿರುವ ಯಾವುದೇ ಕೈ ಇರಲಿ, ಅದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಅವರನ್ನೇ ಮತ್ತೆ ಇದೇ ತಾಲೂಕಾ ಪಂಚಾಯತ್ಗೆ ಮರು ವರ್ಗಾವಣೆ ಮಾಡಬೇಕೆಂದು ನಾವೆಲ್ಲರೂ ಮೇಲಾಧಿಕಾರಿಗಳಿಗೆ ಒತ್ತಾಯಿಸುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೊಬ್ಬ ಸದಸ್ಯ ಕೊಟ್ರಪ್ಪ ಗೌಡರು ಸಹ ಅಧಿಕಾರಿಗಳ ವರ್ಗಾವಣೆ ಖಂಡಿಸಿ ವಿರೋಧ ವ್ಯಕ್ತಪಡಿಸಿದರು. ಗಂಗಾಧರನ್ ಅವರು ಎಲ್ಲ ಸದಸ್ಯರುಗಳಿಗೆ ಅವರ ಬೇಡಿಕೆಗಳಿಗೆ ಪೂರಕವಾಗಿ ಸ್ಪಂದಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರ ವರ್ಗಾವಣೆ ನಮ್ಮೆಲ್ಲ ಸದಸ್ಯರಿಗೆ ತೀವ್ರ ಆಘಾತ ತಂದಿದೆ ಎಂದು ಹೇಳಿದರು. ಇದರಿಂದ ಆಕ್ರೋಶಗೊಂಡ ಸದಸ್ಯರೆಲ್ಲರೂ ಸಭಾಂಗಣದ ಹೊರಗಡೆ ಆಗಮಿಸಿ ಈ ಹಿಂದಿನ
ಕಾರ್ಯನಿರ್ವಹಣಾಧಿಕಾರಿಗಳನ್ನೇ ಮರು ಹರಿಹರ ತಾಲೂಕು ಪಂಚಾಯತ್ಗೆ ವರ್ಗಾವಣೆ ಮಾಡಬೇಕೆಂದು ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯಲ್ಲಿ ಅಧ್ಯಕ್ಷರನ್ನು ಹೊರತುಪಡಿಸಿ ಉಳಿದ ಎಲ್ಲ ಸದಸ್ಯರು ಭಾಗವಹಿಸಿದರು. ಸಭೆಯಲ್ಲಿ ಸದಸ್ಯ ಬಸವಲಿಂಗಪ್ಪ ಮಾತನಾಡಿ, ಪ್ರತಿ 2 ತಿಂಗಳಿಗೊಮ್ಮೆ ನಡೆಯುವ ಸಭೆ ಸಾಮಾನ್ಯ ಸಭೆಯು ಕಾಲಕಾಲಕ್ಕೆ ನಡೆಯದೆ ತುಂಬಾ ತಡವಾಗಿ ನಡೆಯುತ್ತಿದೆ. ಅಂತಹದರಲ್ಲಿ ಈ ಸಭೆಯನ್ನ ಮುಂದೂಡಿರುವುದು ನಮಗೆಲ್ಲ ಬೇಸರ ತಂದಿರುವುದಾಗಿ ಹೇಳಿದರು. ಅಧ್ಯಕ್ಷ ಶ್ರೀದೇವಿ ಮಂಜಪ್ಪನವರು ಈ ವೇಳೆ ಮಾತನಾಡಿ, ಇದು ಸಹ ನನಗೆ ಗೊತ್ತಿರದ ವಿಚಾರ, ಇಲ್ಲಿಗೆ ಬಂದ ನಂತರವೇ ಈ ವಿಚಾರ ಗೊತ್ತಾಗಿದೆ, ಇದೇ ಕಾರಣಕ್ಕಾಗಿ ಸಭೆಯನ್ನ ಮುಂದೂಡಲಾಗಿದೆ ಎಂದು ಹೇಳಿದರು. ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಮಾತನಾಡಿ, ಸರ್ಕಾರ ಬದಲಿಯಾದ ಹಿನ್ನೆಲೆಯಲ್ಲಿ ವರ್ಗಾವಣೆ ಆಗಿರಬಹುದು, ಆದರೆ ಇದು ಸರಿಯಾದ ಕ್ರಮವಲ್ಲ. ಗಂಗಾಧರನ್ ಅವರು ನಮ್ಮೆಲ್ಲ ಸದಸ್ಯರುಗಳಿಗೆ ಸರಿಯಾದ ಮಾರ್ಗದರ್ಶನ ಜೊತೆಗೆ ನಮ್ಮ ಬೇಡಿಕೆ ಸಲಹೆ ಸೂಚನೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಬಗೆಹರಿಸುತ್ತಿದ್ದರು. ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಗೆ ಪ್ರತಿ ಸಾರಿಯಂತೆ ಈ ಸಾರಿಯೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಆಗಮಿಸಿದರು. ಸಭೆ ಮುಂದೂಡಿದ ಹಿನ್ನೆಲೆ ಬಂದ ದಾರಿಗೆ ಸುಂಕವಿಲ್ಲದಂತೆ ಎಲ್ಲರೂ ವಾಪಸ್ಸಾದರು. ಅವರೇ ಬೇಕಂತ ಎಲ್ಲರೂ ಇವತ್ತು ಧರಣಿ ಹೂಡಿದ್ದಾರೆ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ. ಅವರೇ ಬೇಕೇ ಬೇಕು ಅಂತ ಎಲ್ಲರಿಗೂ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸದಸ್ಯರುಗಳು ಎಲ್ಲರೂ ಅವರೇ ಬೇಕಂತ ಧರಣಿ ಹೂಡ್ಕೊಂಡು ಕೂತಿದ್ದಾರೆ. ಅದೇ ಏನು ಉತ್ತರ ಬರಬೇಕು ಅಂತ ಅವ್ರದ್ದ ನಾವು ಅವ್ರಿಗಾಗಿ ಕಾಯ್ತಾ ಇದ್ದಾಗ ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತದೀನಿ. ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ಜೊತೆ ಇದ್ದು ಅದ್ರ ಬಗ್ಗೆ ಮಾಹಿತಿ ನೀಡಬೇಕಾಗಿತ್ತು. ಮತ್ತು ಅವರ ಅನುಪಸ್ಥಿತಿಯಲ್ಲಿ ಯಾರನ್ನ ನೇಮಿಸ್ತಾರ ಸರ್ಕಾರದ ವತಿಯಿಂದ ಅನ್ನೋದ್ರ ಬಗ್ಗೆ ಮಾಹಿತಿನ ನಾನು ಜಿಲ್ಲಾ ಪಂಚಾಯತಿ ಸಿಇಒ ಮೇಡಮ್ನವ್ರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಮಾಹಿತಿ ತಗೊಂಡೆ. ನಿಮ್ಮ ಇಲಾಖೆಯ ಸಿಬ್ಬಂದಿ ಅವರು AO ಆಗಿರ್ಬೋದು, AD ಅವ್ರನ್ನ ಆಯ್ಕೆ ಮಾಡಿ ನೀವು ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಅಂದರು. AD ಅವರು ಟ್ರಾನ್ಸ್ಫರ್ ಆಗಿದೆ. ಮಾಹಿತಿ ಬೇಕು ಒಂದು, ಎರಡನೇದು ಅದೇ ಇಒ ಬೇಕಂತ ನಾವು ಸದಸ್ಯರೆಲ್ಲ ಒಪ್ಪಿಗೆ ಪಡ್ತಾ ಇದ್ವಿ. ಇಲ್ಲಿನೇ ಆ ಇಒ ಬಿಟ್ಟು ಬೇರೆ ಇಒ ಬಂದ್ರೆ ಅವ್ರಿಗಂತೂ ನಮ್ಗೆ ಬಾಡಿ ಹೊಂದಾಣಿಕೆ ಆಗಿದ್ರೆ ಮತ್ತೆ ಅವ್ರನ್ನ ಯಾವ ರೀತಿ ಕಲಿತೀವೋ ಗೊತ್ತಿಲ್ಲ. ಈಗ ಬಾಡಿಯಲ್ಲಿ ಈ ಸತಿ ನಾನು ಬಂದಾಗ ಒಂದು 10 ಜನ ಯಾರು ಅನುಭವ ಇಲ್ಲದ ಇಒಗಳೇ ಬರ್ತಾರ, ಯಾರ್ರಿ ಒಂದು ಪೂರ್ತಿ ಮಾಹಿತಿನೇ ಗೊತ್ತಿರಲ್ಲ ಅಂತ ಇವತ್ತು ಕುಂದಿರ್ತಾರ. ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳ ಶ್ರಮದ ಫಲವಾಗಿ ಈ ಪ್ರಶಸ್ತಿ ನಮ್ಮ ಆಸ್ಪತ್ರೆಗೆ ಲಭಿಸಿದೆ ಎಂದು ಮುಖ್ಯ ವೈದ್ಯಾಧಿಕಾರಿ ಎಲ್ ಹನುಮನಾಯಕ್ ಹೇಳಿದ್ದಾರೆ. ಸರ್ಕಾರದಿಂದ ಜಿಲ್ಲಾ ಮಟ್ಟದಲ್ಲಿ ಕೊಡಲ್ಪಡುವ ಈ ಪ್ರಶಸ್ತಿಯು ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ಸೌಲಭ್ಯಗಳ ದುರಸ್ತಿ, ನೈರ್ಮಲ್ಯ ಮತ್ತು ಶುಚಿತ್ವ ಕಾಪಾಡುವಿಕೆ, ತ್ಯಾಜ್ಯ ನಿರ್ವಹಣೆ, ಸೋಂಕು ನಿಯಂತ್ರಣ, ಬೆಂಬಲ ಸೇವೆಗಳು ಮತ್ತು ಶುಚಿತ್ವ ಪ್ರಚಾರದಿಂದಾಗಿ ಚಿಕಿತ್ಸೆಯ ಗುಣಮಟ್ಟ ಸುಧಾರಿಸುವ ಸಂಕೇತವಾಗಿ ಕಾಯಕಲ್ಪ ಪ್ರಶಸ್ತಿ ಸಮಾಧಾನಕರ ಪ್ರಶಸ್ತಿಯನ್ನು ಪಡೆದಿದ್ದೇವೆ. ಇದಕ್ಕೆ ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳು ಮತ್ತು ಆರೋಗ್ಯ ಸುರಕ್ಷಾ ಸಮಿತಿಯ ಸದಸ್ಯರುಗಳು ಸಹ ಕಾರಣೀಭೂತರಾಗಿದ್ದಾರೆ ಎಂದು ತಮ್ಮ ಹರ್ಷ ವ್ಯಕ್ತಪಡಿಸಿದರು. ಎಂದು ನಮಗೆ ದೊರೆತಿರುವ ಈ ಪ್ರಶಸ್ತಿಯಿಂದ ನಮ್ಮೆಲ್ಲ ಸಿಬ್ಬಂದಿಯ ಜವಾಬ್ದಾರಿಯನ್ನ ಇನ್ನೂ ಹೆಚ್ಚಿಸಿಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮ ಮೇಲಿದೆ. ಇದೊಂದೇ ಪ್ರಶಸ್ತಿ ಅಲ್ಲದೆ ಸರ್ಕಾರದಿಂದ ಇನ್ನೂ ಅನೇಕ ಪ್ರಶಸ್ತಿಗಳಿದ್ದು ಅವೆಲ್ಲವೂ ಬರುವ ನಿಟ್ಟಿನಲ್ಲಿ ನಾವು ಸೇವೆಯನ್ನ ಜನತೆಗೆ ಒದಗಿಸಬೇಕಾಗಿದೆ. ಡಾಕ್ಟರ್ ಎಲ್ ಹನುಮಾನ್ ನಾಯಕ್ ಮಾತನಾಡಿದ್ರು. ಸೋಮವಾರ ದಾಮೋದರ್ ಮಂಜುನಾಥ್ ಪೈ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯು ದಾವಣಗೆರೆ ಜಿಲ್ಲೆಯ ಕಾಯಕಲ್ಪ ಪ್ರಶಸ್ತಿ 2018-19 ಲಭಿಸಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆಸಿದ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಅಭಿನಂದನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ವೈದ್ಯರು, ಶುಶ್ರೂಷಕಿಯರು, ಸಿಬ್ಬಂದಿಗಳು, ಡಿ ದರ್ಜೆ ನೌಕರರು ಮತ್ತು ಸಹಾಯಕರು ನಿಸ್ವಾರ್ಥ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಪರಿಣಾಮವಾಗಿ ಈ ಪ್ರಶಸ್ತಿ ನಮ್ಮ ಆಸ್ಪತ್ರೆಗೆ ಲಭಿಸಿದೆ. ಅದನ್ನು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂಬುದನ್ನು ಎಲ್ಲರೂ ಮರೆಯಬಾರದು. ಆಸ್ಪತ್ರೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಶಾಸಕರಾದ ಎಸ್ ರಾಮಪ್ಪ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಸಭೆಯಲ್ಲಿ ಆರೋಗ್ಯ ಸುರಕ್ಷಾ ಸಮಿತಿಯ ಸದಸ್ಯರುಗಳಾದ ನಫೀಸ್ ಅಹಮದ್ ಮತ್ತು ಸಂತೋಷ್ ಪ್ರಶಸ್ತಿ ಲಭಿಸಿದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ಮಾತನಾಡಿದರು. ಡಾಕ್ಟರ್ ಎಲ್ ಹನುಮನಾಯಕ್, ಡಾಕ್ಟರ್ ಸಿದ್ದಪ್ಪ ಕೋಲ್ಕರ್, ಆರೋಗ್ಯ ಸುರಕ್ಷಾ ಸಮಿತಿ ಸದಸ್ಯರುಗಳಾದ ಗಂಗಾಧರ್, ಸಂತೋಷ್, ನಫೀಸ್ ಅಹಮದ್, ಒಮ್ಮೆ ಸಲ್ಮಾ, ಸಿದ್ದಾರ್ಥ್ ವೇದಿಕೆಯಲ್ಲಿದ್ದರು. ಸಭೆಯಲ್ಲಿ ಡಾಕ್ಟರ್ ಸವಿತಾ, ಡಾಕ್ಟರ್ ಪಂಕಜ್, ಡಾಕ್ಟರ್ ಮಮತಾ, ಡಾಕ್ಟರ್ ಪ್ರತಾಪ್, ಡಾಕ್ಟರ್ ತಿಪ್ಪೇಸ್ವಾಮಿ, ಡಾಕ್ಟರ್ ಸುರೇಶ್ ಬಸರಕೋಡ್, ಶುಶ್ರೂಷಕಿಯರಾದ ಶೋಭಾ ದೊಡ್ಮನಿ, ರೂಪಾ, ಸಿಬ್ಬಂದಿಗಳಾದ ಉಮ್ಲ ನಾಯಕ್, ಅಶ್ರಫ್ ಅಲಿ ಮತ್ತು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಅಲ್ಲದೆ ಅನೇಕ ಸಾರ್ವಜನಿಕರು ಭಾಗಿಯಾಗಿದ್ದರು. ಸಾರ್ವಜನಿಕರ ಸೇವೆ ನಮ್ಮ ಪ್ರತಿಫಲ ಅಂತ ವಹಿಸಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೀವು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ದೇವರು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ನಮ್ಮ ಸನ್ಮಾನ್ಯ ಶಾಸಕರು ನಮಗೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ನಾವು ಫುಲ್ ಸಹಕಾರ ಕೊಡ್ತೇವೆ. ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಕೊಡ್ರಿ. ಸಣ್ಣ ಪುಟ್ಟ ನ್ಯೂನ್ಯತೆಗಳೇನೆ ಸರಿಪಡಿಸಿಕೊಳ್ಳಿ ಅಂತಕ್ಕಂಥ ಸೂಚನೆಯನ್ನು ಕಾಲಕಾಲಕ್ಕೆ ಕೊಡ್ತಾ ಇರ್ತಾರೆ. ನಾವು ಅದನ್ನೆಲ್ಲ ಬಳಸಿ ಹೆಚ್ಚಿನ ಒಂದು ಶ್ರದ್ಧೆ ವಹಿಸಿ ಯಾರಿಂದಲೂ ಒಂದು ದೂರು ಬರಬಾರ್ದು.
ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುಂಡರಗಿ ಪಟ್ಟಣದ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮದ ಉಸ್ತುವಾರಿಯನ್ನ ಶ್ರೀ ಮಂಜುನಾಥ ದೇವಸ್ಥಾನ ಟ್ರಸ್ಟ್ ಕಮಿಟಿ ಮತ್ತು ಶ್ರೀ ವಿನಾಯಕ ಯುವಕ ಸಂಘ ವಹಿಸಿಕೊಂಡಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮೋಚಿಗಾರ ಸಮಾಜ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸಮಾಜದ ಭಕ್ತಾದಿಗಳು, ಹಿರಿಯರು, ಯುವಕರು ಹಾಗೂ ಮಕ್ಕಳು ಕೂಡ ಪಾಲ್ಗೊಳ್ಳುತ್ತಾರೆ. ಈ ಭಾಗದ ಆರಾಧ್ಯ ದೈವವಾಗಿರುವ ಶ್ರೀ ಮಂಜುನಾಥನ ಸೇವೆ ಮಾಡುವುದಕ್ಕೆ ಬೇರೆ ಬೇರೆ ಭಾಗಗಳಿಂದ ಭಕ್ತಾದಿಗಳು ಬರುತ್ತಾರೆ. ದೇವಸ್ಥಾನ ನಿರ್ಮಾಣ ಆದಾಗಿನಿಂದ ದೇವಸ್ಥಾನದ ಸಂಪೂರ್ಣವಾದ ಉಸ್ತುವಾರಿಯನ್ನ ಶ್ರೀ ಬಸವಂತಪ್ಪ ಹೊಸಮನಿಯವರ ಅಧ್ಯಕ್ಷತೆಯಲ್ಲಿ ನೆರವೇರುತ್ತಾ ಬಂದಿದ್ದು, ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಪ್ರಸಾದ ಕಾರ್ಯಕ್ರಮ ನಡೆಯುತ್ತಿದ್ದು, ಸಾವಿರಾರು ಭಕ್ತಾದಿಗಳು ಸಂತೋಷದಿಂದ ಪ್ರಸಾದವನ್ನ ಸ್ವೀಕರಿಸುತ್ತಾರೆ. ದೇವಸ್ಥಾನದ ಎಲ್ಲಾ ಕಾರ್ಯಕ್ರಮದಲ್ಲಿ ಕೂಡ ಶ್ರೀ ವಿನಾಯಕ ಯುವಕ ಸಂಘದ ಸಹಕಾರ ಬಹಳಷ್ಟು ದೊಡ್ಡದಾಗಿದೆ ಎಂದು ಬಸವಂತಪ್ಪ ಹೊಸಮನಿಯವರು ತಿಳಿಸಿದ್ದಾರೆ. ಕಾಳಗಿ ತಾಲೂಕಿನ ರಟಿಕಲ್ ಗ್ರಾಮದಲ್ಲಿ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಯ ಶ್ರೀರಾಮ ಸೇನಾ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ದುಷ್ಟರನ್ನ ಮಟ್ಟ ಹಾಕಲು ಶ್ರೀರಾಮ ಸೇನೆ ಜನ್ಮ ತಾಳಿದೆ. ಶ್ರೀರಾಮ ಸೇನೆ ಲೋಕದಲ್ಲಿ ಅವರ ಅಭಿಮತ. ದೇಶದ್ರೋಹಿ ಹೀನ ಕೃತ್ಯವೆಸಗುವ ದುಷ್ಟರನ್ನ ಮಟ್ಟ ಹಾಕಲು ಶ್ರೀರಾಮ ಸೇನೆ ಜನ್ಮ ತಾಳಿದೆ ಎಂದು ರಾಮಸೇನೆಯ ರಾಜ್ಯಾಧ್ಯಕ್ಷ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. ಕಾಳಗಿ ತಾಲೂಕಿನ ರಟಿಕಲ್ ಗ್ರಾಮದಲ್ಲಿ ಶ್ರೀರಾಮ ಸೇನಾ ಸಂಘಟನೆ ಉದ್ಘಾಟಿಸಿ ಮಾತನಾಡಿದ ಅವರು, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದುಷ್ಟ ರಾವಣ ಹಾಗೂ ರಾಕ್ಷಸಿ ಪಡೆಗಳನ್ನು ಸಂಹಾರ ಮಾಡುವುದಕ್ಕಾಗಿ ಜನ್ಮ ತಾಳಿದ. ಅದರಂತೆ ನಮ್ಮ ದೇಶದಲ್ಲಿ ನೆಲೆಸಿ ನಮ್ಮದೇ ಅನ್ನವನ್ನ ತಿಂದು ಜನ್ಮ ಕೊಟ್ಟ ತಾಯಿನಾಡಿಗೆ ದ್ರೋಹ ಬಗೆಯುವ ದುಷ್ಟರನ್ನ ಮಟ್ಟ ಹಾಕಲು ಶ್ರೀರಾಮ ಸೇನೆಯಾಗಿದೆ. ಅಂತೆಯೇ ದೇಶ ದ್ರೋಹಿಗಳ ರುಂಡ ಚಂಡಾಡಲು ರಾಮನ ಅವತಾರಿ ಪ್ರಮೋದ್ ಮುತಾಲಿಕ್ ರಾಮ ಸೇನೆ ಭದ್ರವಾಗಿ ಬಲಪಡಿಸಿದ್ದಾರೆ. ಎಲ್ಲಿ ಅನ್ಯಾಯ ಅತ್ಯಾಚಾರ ಅನಾಚಾರ ನಡೆಯುತ್ತದೆಯೋ ದಂಡ ಮೊದಲು ಅದರ ವಿರುದ್ಧ ಹೋರಾಟ ಮಾಡಿ ರಾಮ ಸೇನೆ ಅಂದ ಕೂಡಲೇ ಮುಸ್ಲಿಮರ ವಿರುದ್ಧ ದಂಡೆತ್ತಿ ಹೋಗುವುದಲ್ಲ. ಒಳ್ಳೆಯವರ ಪರವಾಗಿ ಹೋರಾಟ ನಿಮ್ಮದು. ಅಕ್ಕಪಕ್ಕದವರಿಗೆ ಅನ್ಯಾಯವಾಗಿದ್ರೆ ಹೋರಾಡಿ ಹಣದ ಅಂಶಕ್ಕೆ ಒಳಗಾಗಬೇಡಿ. ಸ್ವತಂತ್ರರಾಗಿರಿ. ಇನ್ನೊಬ್ಬರ ಗುಲಾಮರಾಗಿ ಕಾರ್ಯಗಳು ಮಾಡಬೇಡಿ. ಸ್ವಾಭಿಮಾನವೇ ನಿಮ್ಮ ಉಸಿರಾಗಿಸಿಕೊಂಡು ಸಂಘಟನೆಯಲ್ಲಿ ಮುಂದುವರಿಯಿರಿ. ಇದೇ ಶಕ್ತಿ ಕೊಟ್ಟಂತೆ ಎಂದು ಯುವಕರಲ್ಲಿ ಅರಿವು ಮೂಡಿಸಿದರು. ರಟಕಲ್ ಸಿದ್ದರಾಮ ಸ್ವಾಮೀಜಿ, ರೇವಣಸಿದ್ಧ ಶಿವಾಚಾರ್ಯರು, ನಾವೂರಿನ ಪ್ರಭುಲಿಂಗ ಸ್ವಾಮೀಜಿ, ಗೌರಿಕುಂಡದ ಶಿವಯೋಗಿ, ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಗಂಗಾಧರ್ ಕುಲಕರ್ಣಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾದೇವಿ ಜೀವಣಗಿ, ಗೌರಿಶಂಕರ್ ಕಿನ್ನಿ, ರೇವಣಸಿದ್ದ ಬಡ, ರಾಘವೇಂದ್ರ ಗುಂಡಾನೋರ್, ಚಂದ್ರಕಾಂತ್ ಜೋಕ, ಸಂತೋಷ್ ಅಂದ್ರಹಳ್ಳಿ, ಶಂಕರ್ ರಟಕಲ್, ಲಕ್ಷ್ಮೀಕಾಂತ್ ಸವದಿ, ಮಹೇಶ್ ಕೆಂಬಾವಿ, ಮಹೇಶ್ ಗೊಬ್ಬೂರ್, ಶಿವು ಅವರಳ್ಳಿ, ಶ್ರೀಶೈಲ್ ಇದ್ದರು. ಕುಮಾರಿ ಲಾವಣ್ಯ ಪ್ರತಿಸಿದ್ರು. ಮಲ್ಲಯ್ಯ ಕಿನ್ನಿ ನಿರೂಪಿಸಿದ್ರು. ಪ್ರಭು ಸ್ವಾಮಿಗೆ ಪಾದ ತೊಳಕೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತ ರಾವಣ ಈ ಕಾರ್ಯಕ್ರಮದ ಉದ್ಘಾಟನೆ ಶ್ರೀರಾಮ ಸೇನೆಯ ರಟಗಲದ ಉದ್ಘಾಟನೆಯ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರುವಂತ ರಾಮನ ಸೇವೆ ದೇಶ ಪರಮ ಪೂಜ್ಯರು ಯಾರು ಅಂತಂದ್ರೆ ಅದ ಆಂದೋಲನದ ಪರಮ ವೇದಿಕೆ ಮೇಲಿರುವಂತಹ ನಾಗೂರಿನ ಪರಮ ಪೂಜ್ಯರಲ್ಲಿ, ಕೈಲಾಸದ ಬಸವಲಿಂಗ ಶಿವಾಚಾರ್ಯರ ಪರಮ ಪೂಜ್ಯರಲ್ಲಿ ನಮನಗಳನ್ನು ಸಮರ್ಪಣೆ ಮಾಡ್ತಾ ಎಲ್ಲಾ ವಿದ್ಯಾರ್ಥಿಗಳು ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಪ್ರಾರಂಭಿಸಿರುವ ವಿನೂತನ ಕಾರ್ಯಕ್ರಮ ಮತ್ತು ಘಟಕ ಪರೀಕ್ಷೆಗಳ ಸದುಪಯೋಗವನ್ನ ಎಲ್ಲಾ ವಿದ್ಯಾರ್ಥಿಗಳು ಉಪಯೋಗ ಪಡೆದು ಉನ್ನತ ಶ್ರೇಣಿಯಲ್ಲಿ ತೆರೆಗಡಿಯಾಗಿ ತಾಲೂಕಿಗೆ ಕೀರ್ತಿ ತರಬೇಕೆಂದು 2019-20 ಸಾಲಿನ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ರಾಯಚೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಯಚೂರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮಾನ್ವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಎಸ್ಎಸ್ಎಲ್ಸಿ ವಿಶೇಷ ಕೋಚಿಂಗ್ ತರಗತಿ ಹಾಗೂ ಘಟಕ ಪರೀಕ್ಷೆಗಳ ಬಾಲಕರ ಪದವಿ ಪೂರ್ವ ಕಾಲೇಜು ಮಾನ್ವಿಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾನವಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ ಅವರು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅವರ ತಂಡ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಎಲ್ಲಾ ಶಿಕ್ಷಕರು ಫಲಿತಾಂಶಕ್ಕಾಗಿ ಶ್ರಮಿಸಬೇಕು ಎಂದರು. ಪ್ರಾಸ್ತಾವಿಕವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶ್ ಗುಡಾಳ್ ಮಾತನಾಡಿ ಕಾರ್ಯಕ್ರಮದ ಉದ್ದೇಶವನ್ನು ಹೇಳಿದರು. ವಲಿಬಾಬು ಇಸಿಒ ಸ್ವಾಗತಿಸಿದರು. ವೇದಿಕೆ ಮೇಲೆ ಮುಖ್ಯ ಗುರುಗಳಾದ ಅಜ್ಜನ್ಗೌಡ, ವಾರ್ಡ್ನ ಪುರಸಭೆ ಸದಸ್ಯರಾದ ಶಿವರಾಜ್, ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಸಹ ಕಾರ್ಯದರ್ಶಿ ಮಹದೇವಪ್ಪ, ಎಂಎ ಯೂನುಸ್, ಇಸಿಒ ಮತ್ತು ಹಿರಿಯ ಶಿಕ್ಷಕರು ಇದ್ದರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾಗವಹಿಸಿದ್ರು. ಒಮ್ಮೆ ಒಂದೇ ಎಕ್ಸಾಮ್ ಬರ್ತಿಲ್ವಲ್ಲ ಅಂತ ಹೇಳಿ ನಿಮ್ಗೆ ಅನ್ಸ್ಬೋದು. ಇವತ್ತ ನೀವ್ ಏನ್ ತಪ್ಪು ಮಾಡ್ತೀರಿ ಗೊತ್ತಾಗೋದಿಲ್ಲ, ಫಲಿತಾಂಶ ಬಂದ ಮೇಲೆ ಗೊತ್ತಾಗೋದು. ಅದಕ್ಕೆ ಈಗ ಏನ್ ತಪ್ಪು ಮಾಡ್ತಾ ಇದ್ದೀರಿ ನೀವು? ಇವಾಗ ನಿಮ್ಮ ತಪ್ಪನ್ನ ತಿದ್ದಕ್ಕಂತ ತಿದ್ದತಕ್ಕಂತ ಒಂದು ಅವಕಾಶ ಇವತ್ತಿದೆ.
ನೀವೇ ಬರೀತೀರಿ ಎಕ್ಸಾಮ್ ಇವತ್ತ ಕ್ವಶನ್ ಪೇಪರ್ ಎಲ್ಲ ಆನ್ಸರ್ ಪೇಪರ್ ಇವತ್ತು ಕೊಡ್ತಾರೆ, ಅದರಲ್ಲೇ ಬರೀತೇನೆ. ನೀವು ಏನ್ ಮಿಸ್ಟೇಕ್ ಮಾಡ್ತಾರೆ ನಿಮ್ಮ ಕ್ಲಾಸ್ ಟೀಚರ್ಸ್ ಹೇಳ್ತಾರೆ, ಇಲ್ಲಿ ನೋಡಪ್ಪ ಈ ತರ ಬರೆದಿದೆಯಲ್ಲ ಈ ತರ ಬರಿಬೇಕು, ಈ ತರ ಬರೆಸೋದಾಗಿ ನಿಮಗೆ 8 ಮಾರ್ಕ್ಸ್ ಬರಲ್ಲೇ, ಬರೀ 2 ಮಾರ್ಕ್ಸ್ ಬಂದವ, 4 ಮಾರ್ಕ್ಸ್ ಬಂದವ. ನಿಮ್ಗೆ 8-6 ಬರ್ಬೇಕಂದ್ರೆ ಈ ತರ ಬರಿಬೇಕು, 7 ಬರ್ಬೇಕಂದ್ರೆ ಈ ತರ ಬರಿಬೇಕು ಅಂತೇಳಿ ಅವ್ರು ಗೈಡ್ ಮಾಡ್ತಾರೆ. ಬೈದರ್ ಜಿಲ್ಲೆಯ ಔರ ತಾಲೂಕಿನ ತೆಗೆಂಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನವಾದರೂ ಶಾಲೆಗೆ ಶಿಕ್ಷಕರು ಹಾಜರಾಗದ ಕಾರಣ ಬೆಳಗ್ಗೆಯಿಂದ ಶಿಕ್ಷಕರಿಗಾಗಿ ಕಾದು ಕುಳಿತ ಮಕ್ಕಳು ಶಾಲೆಯ ಗೇಟೇರಿ ಶಾಲೆಯೊಳಗೆ ಹೋಗಿರುವ ಘಟನೆ ನಡೆದಿದೆ. ಜಿಲ್ಲೆಯ ಔರ ತಾಲೂಕಿನ ತೆಗೆಂಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಮಧ್ಯಾಹ್ನವಾದರೂ ಶಾಲೆಗೆ ಶಿಕ್ಷಕರು ಹಾಜರಾಗದ ಕಾರಣ ಬೆಳಗ್ಗೆಯಿಂದ ಶಿಕ್ಷಕರಿಗಾಗಿ ಕಾದು ಕುಳಿತ ಮಕ್ಕಳು ಶಾಲೆಯ ಗೇಟ್ ಏರಿ ಶಾಲೆಯೊಳಗೆ ಹೋಗಿರುವ ಘಟನೆ ನಡೆದಿದೆ. ಈ ದೃಶ್ಯವನ್ನು ಸ್ಥಳೀಯರು ಚಿತ್ರೀಕರಿಸಿ ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟು 3 ಜನ ಶಿಕ್ಷಕರು ಇರುವ ಈ ಶಾಲೆಯಲ್ಲಿ 50 ಅಧಿಕ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ ಬಹುತೇಕ ಮಕ್ಕಳು ಶಾಲೆಯ ದುರಾವ್ಯವಸ್ಥೆಯಿಂದ ಬೇಸತ್ತು ಸಮೀಪದ ಔರಾದ್ ಪಟ್ಟಣದ ಶಾಲೆಗೆ ತೆರಳುತ್ತಿದ್ದಾರೆ. ಆದರೂ ತಮ್ಮ ವರಸೆ ಬಿಡದ ಶಿಕ್ಷಕರು ಕಳೆದ ಸುಮಾರು ದಿನಗಳಿಂದ ಇದೇ ಚಾಳಿ ಮುಂದುವರಿಸಿದ್ದಾರೆ. ಇದರಿಂದ ಬಡವರ ಮಕ್ಕಳ ಭವಿಷ್ಯದ ಜೊತೆ ಶಿಕ್ಷಕರು ಆಟವಾಡುತ್ತಿದ್ದಾರೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗತಿ ಇನ್ನೂ 10 ಗಂಟೆಗಿದೆ, ಶಾಲೆ ಶಿಕ್ಷಕರು ಯಾರು ಬಂದಿಲ್ಲ, ಅಧಿಕಾರಿಗಳು ಯಾರು ಕೇಳ್ತಾ ಇಲ್ಲ. ಇದು ಒಂದಿನದಲ್ಲ, ದಿವಸ ಇದೇ ರೀತಿ ಪ್ರವೃತ್ತಿ ಬೆಳೆಸ್ಕೊಂಡ್ರೆ ಟೀಚರ್ಸ್ಗಳು ಕೇಳೋಕೆ ಹೋದ್ರೆ ನಿಮ್ಮ ಮಕ್ಕಳಿಲ್ಲ ನೀವು ಕೇಳಬಾರ್ದಂತಾರೆ ಅವರು. ಸಂವಿಧಾನವನ್ನ ಬಿಆರ್ ಅಂಬೇಡ್ಕರ್ ಒಬ್ಬರೇ ಬರೆದಿಲ್ಲ ಎಂದು ಅವಮಾನಿಸಿದ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಅವರನ್ನ ವಜಾಗೊಳಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ರಚಿಸಿಲ್ಲ ಎಂಬ ಸುತ್ತೋಲೆಯನ್ನು ಶಾಲಾ ಕಾಲೇಜುಗಳಿಗೆ ಹೊರಡಿಸಿ ವಿದ್ಯಾರ್ಥಿಗಳ ಮುಗ್ಧ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತುವ ಕಾರ್ಯ ಮಾಡಲು ಹೊರಟಿರುವ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಅವರನ್ನು ವಜಾಗೊಳಿಸಬೇಕು ಮತ್ತು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ರಾಜೀನಾಮೆ ಸಲ್ಲಿಸಬೇಕೆಂದು ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಧರಣಿ ಸತ್ಯಾಗ್ರಹ ನಡೆಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಅಧ್ಯಕ್ಷ ಮಲ್ಲೇಶ್ ಕುರಂಗಿ ಮಾತನಾಡಿ ಶಿಕ್ಷಣ ಸಚಿವ ಮತ್ತು ಪ್ರಧಾನ ಕಾರ್ಯದರ್ಶಿಯ ಮೇಲೆ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನವೆಂಬರ್ 14 ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ರ್ಯಾಲಿ ನಡೆಸಿ ಗಡುವು ನೀಡಲಾಗಿತ್ತು. ಆದರೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ, ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ನಿರಂತರವಾಗಿ ಧರಣಿಯನ್ನು ಮುಂದುವರಿಸುತ್ತೇವೆ ಎಂದರು. ಈ ವೇಳೆ ಜೀವನ್ ಕುರನೆ, ಮೋಹನ್ ಕಾಂಬಳೆ, ರಮೇಶ್ ಕಾಂಬಳೆ, ಮಹೇಶ್ ಕೋಲ್ಕರ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಬಾಬಾ ಸಾಹೇಬರು ಒಬ್ಬರೇ ಬರ್ದಿಲ್ಲ, ಅನೇಕ ಕೂಡಿ ಬರ್ತಾರೆ ಅನ್ನುವಂಥ ಒಂದು ಸಂವಿಧಾನ ಅವಮಾನ ಮಾಡಿದಂಥ ಉಮಾಶಂಕರ್ ಹಾಗೂ ಅದನ್ನು ಪಠ್ಯಪುಸ್ತಕದಲ್ಲಿ ಸೇರಿಸ ಪ್ರಯತ್ನಪಟ್ಟಂಥ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಅವ್ರ ವಿರುದ್ಧ ಪ್ರತಿಭಟನಾ ರ್ಯಾಲಿಯನ್ನು ತೆಗೆದು ಆ ರ್ಯಾಲಿಯಲ್ಲಿ ನಾವು ಅವ್ರಿಗೆ 7 ಗಡುವು ಕೊಟ್ಟಿದ್ದೀವಿ. ಏನಪ್ಪ ಗಡುವನ್ನಂದರೆ ಪ್ರಧಾನ ಸಚಿವರಾದಂಥ ಉಮಾಶಂಕರ್ ಅವರನ್ನು ಆ ಪದದಿಂದ ವಜಾಗೊಳಿಸಿ ಅಥಣಿ ಮತಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ಭರದಿಂದ ಸಾಗುತ್ತಿದ್ದು ಎಲ್ಲ ಪಕ್ಷಗಳು ಅಧಿಕಾರಕ್ಕಾಗಿ ಅಂತಿಮ ಪ್ರಯತ್ನದಲ್ಲಿ ತೊಡಗಿಕೊಂಡಿವೆ. ಕೆಜೆಪಿ ಪಕ್ಷದಿಂದ ಸ್ಪರ್ಧಿಸಿದ ಯುವ ಪತ್ರಕರ್ತ ವಿನಾಯಕ್ ಮಠಪತಿ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸುತ್ತಿದ್ದಾರೆ. ಅಥಣಿ ಮತಕ್ಷೇತ್ರ ದಿನದಿಂದ ದಿನಕ್ಕೆ ರೋಮಾಂಚನಕಾರಿ ತಿರುವು ಪಡೆದುಕೊಳ್ಳುತ್ತಿದ್ದು ಗದ್ದುಗೆ ಗುದ್ದಾಟದ ಕಾವು ಬಿರುಸಿನ ತಿರುವು ಪಡೆಯುತ್ತಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಪರಸ್ಪರ ಗುದ್ದಾಟದ ಮೂಲಕ ಪ್ರಚಾರ ಕಾರ್ಯ ಪ್ರಾರಂಭಿಸಿದರೆ ಪ್ರಾದೇಶಿಕ ಪಕ್ಷಗಳು ಕೂಡ ಸದ್ದಿಲ್ಲದೆ ಮತದಾರರ ಮನ ಮುಟ್ಟುವ ಪ್ರಯತ್ನದಲ್ಲಿ ಭಾಗಿಯಾಗಿವೆ. ಪ್ರವಾಹದ ಸಮಯದಲ್ಲಿ ತನ್ನದೇ ಆದ ಫೌಂಡೇಶನ್ ಮೂಲಕ ನೆರೆ ಸಂತ್ರಸ್ತರಿಗೆ ನೆರವಾಗಿ ಕಾರ್ಯನಿರ್ವಹಿಸಿ ಯುವ ಪತ್ರಕರ್ತ ವಿನಾಯಕ ಮಠಪತಿ ಕೆಜೆಪಿ ಪಕ್ಷದಿಂದ ಕಣಕ್ಕಿಳಿದಿದ್ದು ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಯುವ ಶಕ್ತಿಯನ್ನ ಸಂಘಟಿಸಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಮನ ಮುಟ್ಟುವ ಕೆಲಸದಲ್ಲಿ ತೊಡಗಿಕೊಂಡಿದ್ದು ಮನೆ ಮನೆಗಳಿಗೆ ಭೇಟಿ ನೀಡಿ ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ಮತ್ತು ತಮ್ಮ ಚುನಾವಣಾ ಪ್ರಣಾಳಿಕೆಯ ಬಗ್ಗೆ ತಿಳಿಸುವುದರ ಮೂಲಕ ತಮಗೆ ಮತ ನೀಡುವಂತೆ ಜನರನ್ನ ಕೇಳಿಕೊಂಡರು. ಅದಕ್ಕೆ
ಇದ ಯಲಾಡಗಿರಿ ಕೂಡಿ ಒಬ್ಬ ನಾರ್ಸ್ ತಂದಿದ್ರು, ಏನೋ ಅವ್ರೆಲ್ಲ ಕೈ ಪಟ್ಟರು, ನಾವು ರಾಜೀನಾಮೆ ಕೊಟ್ಟರು ನಮ್ಗೆ ಇದಕ್ಕಾಗಿ, ಮತ್ತೊಮ್ಮೆ ಇದಕ್ಕೆ ಬಂದರು. ಇಂಥವ್ರು ಬೇಡ, ಈಗೊಮ್ಮೆ ಆಸೆ ಕೊಟ್ಟಿದ್ದೆವು, ಈಗೇನು ನಾವು 2 ತಿಂಗಳಾಗ ಇಲೆಕ್ಷನ್ ಮಾಡ್ತಿದ್ರು, ಇಂಥವ್ರು ಬೇಡ, ನಾವೇ ನಿಲ್ಲೋಣ, ನಾವೇ ಕೈಯಿಂದ ಖರ್ಚು ಬಂದು ನಮಗೂ ಇಲೆಕ್ಷನ್ ಎಲ್ಲ ಬರೋದು ಅಂತ ತೋರಿಸ್ಕೊಡೋಣ. ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದು ಜನಮೆಚ್ಚಿದ ಕಾರ್ಯಕ್ರಮಗಳನ್ನು ರೂಪಿಸಿದ್ದರಿಂದ ಕಾಗವಾಡ ಕ್ಷೇತ್ರದಲ್ಲಿ ಶ್ರೀಮಂತ ಪಾಟೀಲರಿಗೆ ಬೃಹತ್ ಬೆಂಬಲ ಸಿಗುತ್ತೆ ಎಂದು ನಟಿ ತಾರಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ, ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ, ಇಬ್ಬರು ಕರ್ನಾಟಕ ರಾಜ್ಯದ ಜನತೆಯ ಸಮಸ್ಯೆಗಳು ಅರಿತು ಕಳೆದ 50 ವರ್ಷಗಳಿಂದ ಯಾವುದೇ ಜನಪರ ಯೋಜನೆಗಳು ರೂಪಿಸದೇ ಇರುವ ಅಂತಹ ಎಲ್ಲ ಯೋಜನೆಗಳು ಸಾಮಾನ್ಯರಿಗೆ ತಲುಪಿಸಿ ಮನೆ ಮನೆಯಲ್ಲಿ ಬಿಜೆಪಿ ಪಕ್ಷದ ಅಭಿವೃದ್ಧಿ ಸೇವೆಗಳು ಮುಟ್ಟಿಸಿದೆ ಎಂದು ಬಿಜೆಪಿ ಪಕ್ಷದ ಮಹಿಳಾ ಮುಖಂಡರು, ವಿಧಾನ ಪರಿಷತ್ತಿನ ಸದಸ್ಯೆ, ಚಲನಚಿತ್ರ ನಟಿ ತಾರಾ ಇವರು ಉಗಾರ ಬುದ್ರುಕದಲ್ಲಿ ಹೇಳಿದರು. ಸೋಮವಾರ ಸಂಜೆ 8 ಗಂಟೆಗೆ ಕಗವಾಡ ತಾಲೂಕಿನ ಉಗಾರ ಬುದ್ರುಕ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ್ ಪಾಟೀಲ್ ಇವರ ಪರ ಮತ ಯಾಚಿಸಲು ಆಗಮಿಸಿದರು. ಬಿಜೆಪಿ ಸರ್ಕಾರ ಮನೆ ಮನೆಗೆ ಗ್ಯಾಸ್ ಪೂರೈಕೆ, ಮಹಿಳೆಯರಿಗಾಗಿ ಅನೇಕ ಯೋಜನೆಗಳು, ಶಾಲೆಯ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ, ಮಧ್ಯಾಹ್ನದ ಆಹಾರ ವಿತರಣೆ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಇವರು ಹಸಿವು ಹೊಟ್ಟೆಯಿಂದ ಯಾರು ಮಲಗಬಾರದು ಎಂದು ಉಚಿತ ಅಕ್ಕಿ ವಿತರಣೆ ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ತಮ್ಮ ಫೋಟೋಗಳನ್ನು ಹಾಕಿಸಿ ಪ್ರಚಾರ ಪಡೆದುಕೊಂಡರು. ಆದರೆ ಇದು ಶುದ್ಧ ತಪ್ಪು. ಕೇಂದ್ರ ಸರ್ಕಾರ ಪ್ರತಿಯೊಂದು ಕೆಜಿ ಅಕ್ಕಿಗೆ 32 ರೂಪಾಯಿ ನೀಡಿ ಅಕ್ಕಿ ವಿತರಿಸಿದ್ದಾರೆ. ಕೇವಲ ರಾಜ್ಯದ ಸರ್ಕಾರದಿಂದ 3 ರೂಪಾಯಿ ಸಹಾಯಧನ ನೀಡಿದ್ದಾರೆ. ಉಚಿತ ಅಕ್ಕಿ ವಿತರಣೆಯ ಸಂಪೂರ್ಣ ಶ್ರೇಯಸ್ಸು ಪಡೆದುಕೊಂಡಿದ್ದಾರೆ. ಇದು ಎಲ್ಲರಿಗೆ ಮಾಹಿತಿ ಇರಲೆಂದು ನಟಿ ತಾರಾ ಇವರು ಹೇಳಿದರು. ಕಾಗವಾಡ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಇವರು ನೇತೃತ್ವದಲ್ಲಿ ಅಭ್ಯರ್ಥಿ ಶ್ರೀಮಂತ್ ಪಾಟೀಲ್ ಪರ ಮತ ಯಾಚಿಸುತ್ತಿದ್ದು ಎಲ್ಲೆಡೆ ಭರ್ಜರಿ ಪ್ರಚಾರ ಹಾಗೂ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದು ನಟಿ ತಾರಾ ಇವರು ಹೇಳಿದರು. ಮಹಿಳೆಯರ ಉಡುಗೊರೆ ಪ್ರಚಾರ ಸ್ಥಳಕ್ಕೆ ಆಗಮಿಸುವಾಗ ತಾರಾ ಇವರು ಹಣೆಯ ಮೇಲೆ ಹಾಕಿಕೊಂಡ ದೊಡ್ಡ ವಿಭೂತಿಯನ್ನು ಕಂಡು ಪತ್ರಕರ್ತರು ವೀರಶೈವರ ಮತ ಸೆಳೆಯಲು ಇದು ಮಾಡಿದ್ದರೇನು ಎಂದು ಕೇಳಿದಾಗ ಐನಪುರ್ ಹಾಗೂ ಇತರ ಗ್ರಾಮಗಳಲ್ಲಿ ಮಹಿಳೆಯರು ಅದ್ದೂರಿಯಾಗಿ ಸ್ವಾಗತಿಸಿ ಕುಂಕುಮ ಅರಿಶಿನ ವಿಭೂತಿ ನೀಡಿದ್ದಾರೆ, ಇದು ಅಳಿಸುವುದಲ್ಲ ಎಂದು ಹೇಳಿ ಇಲ್ಲಿಗೆ ನೀಡಿರುವ ಸ್ವಾಗತವನ್ನ ಮನಗೊಂಡು ಸ್ವಾಗತಿಸಿದರು. ಸಮಾರಂಭದಲ್ಲಿ ಧಾರವಾಡದ ಮಾಜಿ ಶಾಸಕಿ ಸೀಮಾ ಮಸೂತಿ, ಸುಜಾತಾ ಕಳ್ಳಿಮನಿ, ಜಯಶ್ರೀ ಪಾಟೀಲ್, ವಸಂತ ಗಿರೀಶ್, ವಿಮಲಾ ಪಾಟೀಲ್, ಶೀತಲ್ ಪಾಟೀಲ್, ಅಪ್ಪ ಸಾಹೇಬ್ ಚೌಗುಲೆ, ಅಭಿಷೇಕ್ ಚೌಗುಲೆ, ಪದ್ಮಕುಮಾರ್ ಅಳಪ್ಪನವರ್, ವಸಂತ್ ಕೋತಾ, ಪ್ರಕಾಶ್ ಸಾಜನೆ, ಸುರೇಶ್ ಸಮಾಜನ್ನವರ್, ಶಿಶಿರ ಕಾಂಬಳೆ, ಸಾಗರ್ ಪೂಜಾರಿ, ಅಮಿತ್ ಶೇಖ್, ಅಮೀನ್ ನೆಜಕ್ಕರ್ ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಇದ್ದರು. ಬಿಜೆಪಿ ಸರ್ಕಾರ ಕೊಟ್ಟ ಸೈಕಲ್ ಇವತ್ತಿಗೂ ಕೂಡ ಯೋಜನೆಗಳನ್ನ 108 ಅಂತ ಹೇಳಿ ಆಂಬುಲೆನ್ಸ್ ಮನೆಗೆ ಯಾರಾದ್ರೂ ಸರಿ. ಗ್ರಾಮ ಪಂಚಾಯತಿಯಲ್ಲಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಸರ್ಕಾರ ಬಿಡುಗಡೆ ಮಾಡಿದ 1,00,000 ರೂಪಾಯಿ ದುರುಪಯೋಗ ಪಡಿಸಿಕೊಂಡಿದ್ದ ಆರೋಪದ ಹಿನ್ನೆಲೆ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ತಾಲೂಕು ಪಂಚಾಯತಿಯ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿದರು. ಹೌದು, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಎಲ್ಪಾರಟ್ಟಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದ ರವಿಕುಮಾರ್ ಮಠಪತ್ತಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅಮಾನತು ಮಾಡಬೇಕೆಂದು ಎಲ್ಪಾರಟ್ಟಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಧರಣಿ ನಡೆಸಿದ್ದರ. ಎಲ್ಪಾರಟ್ಟಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸರ್ವಾಧಿಕಾರಿಯತ್ತ ಸರ್ಕಾರಿ ಶಾಲೆಯ ಕಾಂಪೌಂಡ್ ಕಳೆದ 5-6 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಅತ್ಯಂತ ಗಟ್ಟಿಮುಟ್ಟಾಗಿದ್ದ ಸುಸ್ಥಿತಿಯಲ್ಲಿದ್ದಂತಹ ಗೋಡೆಯನ್ನ ದುರುದ್ದೇಶದಿಂದ ಒಳ್ಳೆಯ ಕಾಂಪೌಂಡ್ ಕೆಡವಿ ಹಾಕಿ ಅದೇ ಕಲ್ಲು ಸಾಮಗ್ರಿಗಳನ್ನು ಉಪಯೋಗಿಸಿ ಮತ್ತೆ ಕಾಂಪೌಂಡ್ ಅನ್ನ ಕೆಳಮಟ್ಟದಿಂದ ನಿರ್ಮಾಣ ಮಾಡದೆ ಮೇಲೆಯೇ ಕಟ್ಟಿ ಸುಣ್ಣ ಬಣ್ಣ ಮಾಡಿ 1,00,000 ರೂಪಾಯಿ ಸರ್ಕಾರದ ಹಣವನ್ನ ಪೋಲಾಗಿ ಹೋಗುವಂತೆ ಮಾಡಿದ್ದು, ಹೀಗಾಗಿ ಈ ಕಾಂಪೌಂಡ್ ನಿರ್ಮಾಣದಲ್ಲಿ 1,00,000 ರೂಪಾಯಿಗಳಷ್ಟು ಭ್ರಷ್ಟಾಚಾರವಾಗಿದೆ. ಈ ಭ್ರಷ್ಟಾಚಾರದಲ್ಲಿ ಮಾಡಿದ ಗ್ರಾಮ ಪಂಚಾಯತಿ ಪಿಡಿಒ ರವಿಕುಮಾರ್ ಮಠಪತ್ತಿ ವಿರುದ್ಧ ವಿಚಾರಣೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಕಳಪೆ ಕಾಮಗಾರಿಕೆಯಲ್ಲಿ ತಾಲೂಕಿನ ಮೇಲಾಧಿಕಾರಿಗಳ ಕೈವಾಡವೂ ಸಹ ಇದೆ, ಅವರುಗಳನ್ನ ಸಹ ಅಮಾನತು ಮಾಡಬೇಕೆಂದು ತಾಲೂಕು ಪಂಚಾಯತಿ ಕಾರ್ಯಾಲಯದ ಬಾಗಿಲು ಮುಂದೆ ಧರಣಿ ನಡೆಸಿದ್ರು. ಕೇವಲ 5-6 ವರ್ಷಗಳ ಹಿಂದೆ ಅಷ್ಟೇ ನಿರ್ಮಾಣವಾದ ಸರ್ಕಾರಿ ಶಾಲಾ ಕಾಂಪೌಂಡ್ ಇನ್ನು ಸುಮಾರು 50-60 ವರ್ಷಗಳ ಕಾಲ ಸದೃಢವಾಗಿ ಬಾಳುವಂತಹ ಗೋಡೆಯನ್ನ ಏಕಾಏಕಿ ಶಾಲಾ ಗೋಡೆಯನ್ನ ಮೇಲಾಧಿಕಾರಿಗಳ ಆದೇಶ ಅಥವಾ ಒತ್ತಡದ ಮೇಲೆ ಶಾಲಾ ಆವರಣದ ಗೋಡೆಯನ್ನ ನಾಶ ಮಾಡಿ ಅಲ್ಲಿ ಇರುವ ಕಲ್ಲು ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಉಪಯೋಗಿಸಿ ಹಳೆಯ ಅರ್ಧ ಭಾಗದಷ್ಟು ಕಟ್ಟಡದ ಮೇಲೆ ಹೊಸ ಶಾಲಾ ಕಾಂಪೌಂಡ್ ಕಳಪೆ ಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ವಿಷಯದ ಬಗ್ಗೆ ತಾಲೂಕು ಜಿಲ್ಲಾ ಪಂಚಾಯತ್ ಅಧಿಕಾರಿ, ಗ್ರಾಮ ಪಂಚಾಯತ್ ರಾಜ್ಯ ಸಚಿವರಿಗೆ ಶಾಲಾ ಕಾಂಪೌಂಡ್ ಗೋಡೆಯ ಬಗ್ಗೆ ಮಾಹಿತಿ ನೀಡಿದರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ನಾವುಗಳು ಈ ಧರಣಿ ನಡೆಸುವುದು ಅನಿವಾರ್ಯವಾಗಿದೆ.
ನಮಗೆ ನ್ಯಾಯ ಸಿಗುವವರೆಗೂ ನಾವುಗಳು ಧರಣಿಯನ್ನ ಮುಂದುವರಿಸುವುದಾಗಿ ಹೇಳಿದರು. ಎಲ್ಪರಟ್ಟಿ ಗ್ರಾಮ ಪಂಚಾಯತಿಯ ಸರ್ಕಾರಿ ಶಾಲೆಯ ಆವರಣದ ಕಾಂಪೌಂಡ್ ಗೋಡೆ ನಿರ್ಮಾಣದಲ್ಲಿ ಪಿಡಿಒ ಅವರು ಅಕ್ರಮ ಭ್ರಷ್ಟಾಚಾರದ ಆರೋಪ ಮಾಡಿರುವುದರಿಂದ ಇದರ ಸೂಕ್ತವಾದ ತನಿಖೆಗೆ 3 ತಂಡಗಳನ್ನು ನಿರ್ಮಾಣ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅವರುಗಳನ್ನು ಅಮಾನತ್ತು ಮಾಡುವುದಾಗಿ ಪ್ರತಿಭಟನಾಕಾರರಿಗೆ ಹೇಳಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಈ ಧರಣಿಯಲ್ಲಿ ಪರಸಪ್ಪ ಕುಮಟಿ, ಅಶೋಕ್ ಗೋಡುಡುಗಿ, ಪ್ರಭು ತೆರದಾಳ್, ಶ್ರೀಕಾಂತ್ ಬೇವನೂರ್, ಸುಕುಮಾರ್ ಅಥಣಿ, ಹಣಮಂತ ಒಡೆಯರ್, ಯಲ್ಲಪ್ಪ ಒಡೆಯರ್, ಮಹಾದೇವ್ ಅಥಣಿ, ಅನ್ನಪ್ಪ ಬೇವನೂರ್, ಚಂದ್ರಕಾಂತ್ ಒಡೆಯರ್, ಆಂಜನೇಯ ಕುಮಾರ್ ಒಡೆಯರ್, ಮುತ್ತುರಾಜ್ ಆಸರೆ ಧರಣಿಯಲ್ಲಿ ಭಾಗಿಯಾಗಿದ್ದರು. ಕ್ರಮ ಮತ್ತೆ ಪಿಡಿಒ ಬರೋದು ಸರಿಯಾದ ಟೈಮ್ ಬರಂಗಿಲ್ಲ, ಕುಡಿದು ಬರ್ತಾನು, ಅಲ್ಲಿ ಸಾರ್ವಜನಿಕರ ಜೋಡಿ ಅಸಭ್ಯವಾಗಿ ನಡ್ಕೋತಾನು, ಇದನ್ನೆಲ್ಲ ಅವ್ರು ಹೇಳಿದ್ರು ಸಹಿತ ಅವ್ರ ಕಿವಿ ಹಾಕೋಕೆ ತಯಾರಿಲ್ಲ. ನಾವು ಇವ್ರಿಗೆ ರೊಕ್ಕ ಕೊಡ್ತಾನೋ ಏನು, ಇವ್ರು ಅವ್ರ ಸಾಮಿಲ್ ಅದಾರೋ ನಮಗೆ ಏನಕ್ಕೆ ಗೊತ್ತಿಲ್ಲ. ಇವಾಗ ನೀವೇನು ಮಾಡ್ತೀರಿ? ಈಗ ನಾವು ಧರಣಿ ಮಾಡ್ತೀವ್ರಿ, ಈಗ ಅವ್ನ ಮ್ಯಾಲೆ ಸೂಕ್ತ ಮತ್ತೆ ಕಂಪೌಂಡ್ ಏನೈತಿ ಅದನ್ನು ಕೆಡಬೇಕು, ಅದನ್ನು ಮತ್ತೆ ಪಯ ಸಹಿತ ಕಟ್ಟಬೇಕು. ಅದನ್ನು ಮೊದಲು ಏನು ಕಂಪೌಂಡ್ ಇತ್ತು, ನಾಲ್ಕು ಬರೀ 4 ಫೂಟ್ ಇತ್ತು, ಈಗ ಅದು ಹಳ್ಳಿ ಪ್ಲಿಂತ್ ಮೇಲೆ ಮತ್ತೆ 2 ಫೂಟ್ ಹೆಚ್ಚು ಮಾಡ್ಯಾರ. ಅದು ನಾಳೆ ಹುಡುಗರ ಮೇಲೆ ಬಿದ್ದಾನ ಅನಾಹುತ ಆದ್ರೆ ಯಾರು ಪಿಡಿಒ ಅವ್ರ ಮನೆಯದು ಕೊಡ್ತಾನ್ರಿ ಯಾರಿಗೆ? ಇದಾಗಿದ್ದು ಇದನ್ನ ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.